ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅಂತರ್ಧರ್ಮೀಯ ವಿವಾಹಗಳು, ಲವ್ ಜಿಹಾದ್ ಮುಂತಾದ ವಿಷಯಗಳು ಭಾರತದಲ್ಲಿ ವಿವಾದವನ್ನು ಉಂಟು ಮಾಡ್ತಾ ಚರ್ಚನೀಯ ಅಂಶವಾಗಿರೋ ಹೊತ್ತಲ್ಲೇ ಶ್ರೀಲಂಕಾದಲ್ಲಿ ಕೂಡ ಅಂಥದ್ದೇ ಒಂದು ಕಾನೂನನ್ನು ಜಾರಿಗೊಳಿಸೋ ಪ್ರಯತ್ನಗಳು ನಡೀತಾ ಇವೆ. ಅಲ್ಲಿ ಅಂತರ್ಧರ್ಮೀಯ ಅಂತ ನೇರವಾಗಿ ಹೇಳ್ತಾ ಇಲ್ಲ, ಬದಲಿಗೆ ವಿದೇಶಿಯರು ಶ್ರೀಲಂಕಾದ ಹೆಣ್ಣು ಮಕ್ಕಳನ್ನು ಮದುವೆ ಆಗಬೇಕು ಅಂದರೆ ಅದಕ್ಕೆ ಅಲ್ಲಿನ ಗೃಹ ಇಲಾಖೆಯ ಅನುಮತಿಯನ್ನು ಪಡಿಬೇಕು ಅನ್ನೋ ಕಾನೂನನ್ನು ಜಾರಿಗೆ ತರಲಾಗಿದೆ. ವಿವಾಹಗಳನ್ನು ನೋಂದಣಿ ಮಾಡುವ ಮೊದಲು ವಿವಾಹವಾಗುವ ವಿದೇಶಿ ವ್ಯಕ್ತಿ ತನ್ನ ವಿರುದ್ಧ ಯಾವುದೇ ಪ್ರಕರಣಗಳು ತನ್ನ ದೇಶದಲ್ಲಿ ಕೂಡ ದಾಖಲಾಗಿಲ್ಲ ಅನ್ನೋ ಮಾಹಿತಿಯನ್ನು ಒದಗಿಸಬೇಕಾಗತ್ತೆ, ಮತ್ತು ಆ ಬಗ್ಗೆ ಪರಿಶೀಲಿಸಿದ ನಂತರವಷ್ಟೇ ವಿವಾಹಕ್ಕೆ ಅನುಮತಿಯನ್ನು ಕೊಡಲಾಗುತ್ತೆ ಅಂತ ಶ್ರೀಲಂಕಾದ ರಿಜಿಸ್ಟ್ರಾರ್ ಜನರಲ್ ವೀರ್ ಶೇಖರ್ ತಿಳಿಸಿದ್ದಾರೆ. ಇದು ಅಲ್ಲಿನ ಪ್ರತಿಪಕ್ಷಗಳು ಹಾಗೂ ಸಾಮಾಜಿಕ ಸಂಘಟನೆಗಳ ತೀವ್ರ ಟೀಕೆಗೆ ಗುರಿ ಆಗ್ತಾ ಇದೆ. ಇಲ್ಲಿ ವಿದೇಶಿಯರು ವಿವಾಹವಾಗೋದಕ್ಕೆ ಗೃಹ ಇಲಾಖೆಯ ಅನುಮತಿ ತಗೋಬೇಕು ಅಂತ ಹೇಳುವ ಮೂಲಕ ಶ್ರೀಲಂಕಾದ ಅಧ್ಯಕ್ಷರು ಅಲ್ಲಿನ ಯುವ ಜನಾಂಗದ ಮದುವೆಯ ಹಕ್ಕನ್ನು ಕಿತ್ಕೋತಾ ಇದ್ದಾರೆ ಅಂತ ಅಲ್ಲಿನ ವಿರೋಧ ಪಕ್ಷಗಳು ಟೀಕೆ ಮಾಡ್ತಾ ಇದ್ರೆ, ಇದು ವಿವಾಹಗಳಿಂದಾಗುವ ವಂಚನೆಗಳನ್ನು ತಪ್ಪಿಸೋದಿಕ್ಕೆ ಹಾಗೂ ವಿವಾಹಗಳ ಹೆಸರಲ್ಲಿ ವಿದೇಶಿಯರು ಶ್ರೀಲಂಕಾದಲ್ಲಿ ಮಾಡುವ ಅಪರಾಧಗಳಿಗೆ, ಡ್ರಗ್ ಪೆಡ್ಲಿಂಗ್ನಂತಹ ದಂಧೆಗಳಿಗೆ ಕಡಿವಾಣ ಹಾಕೋ ಪ್ರಯತ್ನ ಅಂತ ಅಲ್ಲಿನ ಸರ್ಕಾರ ಹೇಳ್ಕೊಳ್ತಾ ಇದೆ. ಆದರೆ ವಿದೇಶಿಯರು ಅಂತ ಹೇಳೋ ಮೂಲಕ ಶ್ರೀಲಂಕಾ ಸರ್ಕಾರ ಕ್ರೈಸ್ತ ಹಾಗೂ ಮುಸ್ಲಿಮರನ್ನು ಗುರಿಯಾಗಿಸ್ಕೊಳ್ತಾ ಇದೆ ಅನ್ನೋದು ಸಾಮಾಜಿಕ ಸಂಘಟನೆಗಳ ಆರೋಪ. ಶ್ರೀಲಂಕಾದಲ್ಲಿ ಆಫ್ರಿಕಾದ ಕೆಲವರು ಅಪರಾಧ ಚಟುವಟಿಕೆಗಳಲ್ಲಿ ತೊಡಗುತ್ತಾ ಇರೋ ಘಟನೆಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಹೋಗ್ತಾ ಇವೆ. ಡ್ರಗ್ ಪೆಡ್ಲಿಂಗ್ ಸೇರಿದ ಹಾಗೆ ಆರ್ಥಿಕ ಅಪರಾಧ ಕೃತ್ಯಗಳಲ್ಲಿ ನೈಜೀರಿಯಾ ಸೇರಿದಂತೆ ಕೆಲ ಆಫ್ರಿಕಾ ದೇಶಗಳ ಜನ ಭಾಗಿಯಾಗ್ತಾ ಇದ್ದಾರೆ. ಅವರು ಶ್ರೀಲಂಕಾದಲ್ಲಿ ಮದುವೆ ಮಾಡಿಕೊಳ್ಳೋ ಮೂಲಕ ಇಲ್ಲಿನ ವಿಳಾಸಗಳನ್ನು ಕೊಡೋದಕ್ಕೆ, ಹಾಗೆ ಇಲ್ಲಿನ ಹೆಣ್ಣು ಮಕ್ಕಳನ್ನು ಕೂಡ ತಮ್ಮ ದಂಧೆಗಳಲ್ಲಿ ಭಾಗಿಯಾಗಿಸೋ ಮೂಲಕ ಅಪರಾಧ ಕೃತ್ಯಗಳು ಹೆಚ್ಚಾಗೋದಕ್ಕೆ ಕಾರಣವಾಗ್ತಾ ಇದ್ದಾರೆ ಅನ್ನೋದು ಒಂದು ಆರೋಪ. ಹಾಗೆಯೇ 2019 ಶ್ರೀಲಂಕಾದಲ್ಲಿ ನಡೆದ ಚರ್ಚ್ ಸ್ಫೋಟದ ನಂತರ ಶ್ರೀಲಂಕಾದ ಇಸ್ಲಾಮಿಕ್ ಸಂಘಟನೆಗಳು ಹಾಗೂ ಮುಸಲ್ಮಾನರ ವಿಷಯದಲ್ಲಿ ಕೂಡ ಅಲ್ಲಿನ ಸರ್ಕಾರ ಹೆಚ್ಚಿನ ಗಮನ ಹರಿಸೋದಕ್ಕೆ ಶುರು ಮಾಡಿದೆ. ಇಲ್ಲಿ ವಿವಾಹವಾಗುವ ಮೂಲಕ ಉಗ್ರಗಾಮಿ ಸಂಘಟನೆಗಳ ಸದಸ್ಯರು ಇಲ್ಲಿನ ಹೆಣ್ಣು ಮಕ್ಕಳನ್ನು ಉಗ್ರ ಚಟುವಟಿಕೆಗಳಿಗೆ ಬಳಕೆ ಮಾಡ್ಕೋತಿದ್ದಾರೆ ಅನ್ನೋ ಆರೋಪಗಳು ಕೂಡ ಇವೆ. ಆದರೆ ಯಾರೋ ಕೆಲವರ ಕೃತ್ಯಗಳಿಂದಾಗಿ ಎಲ್ಲ ವಿದೇಶಿಯರ ವಿವಾಹಗಳ ಮೇಲೂ ನಿಯಂತ್ರಣ ಹೇರುವುದು ಸರಿಯಲ್ಲ ಅನ್ನೋದು ಅಲ್ಲಿನ ಸಾಮಾಜಿಕ ಸಂಘಟನೆಗಳ ಆರೋಪ. ಆದರೆ ಅದು ಯಾವುದರ ಬಗ್ಗೆನೂ ಅಲ್ಲಿನ ಸರ್ಕಾರ ಹೆಚ್ಚು ತಲೆ ಕೆಡಿಸಿಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ನಮಗೆ ದೇಶದ ಭದ್ರತೆ ಹಾಗೂ ಸುರಕ್ಷತೆಯಷ್ಟೇ ಮುಖ್ಯ ಅಂತ ಲಂಕಾದ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ. ಇನ್ನು ಮತ್ತೊಂದು ಕಡೆ, ಶ್ರೀಲಂಕಾದ ಅತ್ಯಂತ ಆಯಕಟ್ಟಿನ ಬಂದರುಗಳ ಪೈಕಿ ಒಂದಾಗಿರುವ ತಿರುಕೋಣಮಲೈ ಬಂದರು ಮತ್ತೆ ಭಾರತದ ಕೈಗೆ ಸಿಕ್ಕಿದೆ. ಮತ್ತೆ ಸಿಕ್ಕಿದೆ ಅನ್ನೋದಕ್ಕಿಂತ, ಇಲ್ಲಿ ಭಾರತ ಮಾಡಬೇಕಿದ್ದ ಸುಮಾರು ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದ ಪ್ರಾಜೆಕ್ಟ್ ಒಂದನ್ನ ಭಾರತ ಮತ್ತೆ ಕೈಗೆತ್ತಿಕೊಂಡಿದೆ. ಭಾರತದ IOC ಅಂದ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಶ್ರೀಲಂಕಾದ ಆಯಿಲ್ ಕಾರ್ಪೊರೇಷನ್ ಜೊತೆ ಸೇರಿ ಅಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಸ್ಟಾಕ್ ಮಾಡೋ ಬೃಹತ್ ಯೋಜನೆಗೆ ಮುಂದಾಗ್ತಾ ಇದೆ. ಇಲ್ಲಿ ಶ್ರೀಲಂಕಾ ಈಗಾಗಲೇ ಚೀನಾದ ತೆಕ್ಕೆಗೆ ಸರಿದು ಹೋಗ್ತಾ ಇದ್ದ ವಿಷಯ, ಚೀನಾದಿಂದ ಪಡೆದ ಸಾಲವನ್ನು ಹಿಂತಿರುಗಿಸೋದಿಕ್ಕಾಗದೆ ತನ್ನ ಒಂದು ಬಂದರನ್ನು ಚೀನಾಗೆ ಬಿಟ್ಟುಕೊಟ್ಟ ವಿಷಯ ನಿಮಗೆ ಗೊತ್ತೇ ಇದೆ. ಲಂಕಾದ ಈ ಎಡವಟ್ಟು ನಿರ್ಧಾರದಿಂದ ಹಿಂದೂ ಮಹಾಸಾಗರದಲ್ಲಿ ಚೀನಾ ತನ್ನ ನೆಲೆಯನ್ನು ಸ್ಥಾಪಿಸೋದಿಕ್ಕೆ ಸಾಧ್ಯ ಆಯಿತು. ಆದರೆ ಚೀನಿಯರ ಅತಿಬುದ್ಧಿವಂತಿಕೆ ಹಾಗೂ ದುರಾಸೆಯನ್ನು ಅರ್ಥ ಮಾಡಿಕೊಂಡಂತಿರೋ ಶ್ರೀಲಂಕಾ ಈಗ ಮತ್ತೆ ಭಾರತದ ಕಡೆಗೆ ವಾಲ್ತಾ ಇದೆ. ಈ ಹಿಂದೆ ಅಂದರೆ 2015 ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಹಾಗೂ ಸಿಲೋನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ನಡುವೆ ಆಗಿದ್ದ ಒಪ್ಪಂದದಂತೆ ಇಲ್ಲಿನ ಆಯಿಲ್ ಸ್ಟೋರೇಜ್ ಬ್ಯಾರಲ್ಗಳನ್ನು ಅಭಿವೃದ್ಧಿಪಡಿಸಿ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಸ್ಟಾಕ್ ಮಾಡೋ ಯೋಜನೆ ಕಾರ್ಯರೂಪಕ್ಕೆ ಬರ್ತಾ ಇದೆ. ಶ್ರೀಲಂಕಾದ ಪೂರ್ವ ಭಾಗದಲ್ಲಿರುವ ಟ್ರೆನ್ಕೋಮೋಲಿ ಅಂತ ಕರೆಸಿಕೊಳ್ಳುವ ಈ ಪ್ರದೇಶದಲ್ಲಿ ಆಯಿಲ್ ಸ್ಟೋರೇಜ್ ಯೋಜನೆಯನ್ನ ಭಾರತ ಆರಂಭ ಮಾಡುತ್ತೆ. ಇಲ್ಲಿನ ಸಮುದ್ರ ಪ್ರದೇಶವನ್ನ ಚೀನಾ ಬೇ ಅಂತ ಕರೀತಾರೆ. ಇಲ್ಲಿ ಶತಮಾನಗಳಿಂದಲೂ ಕೂಡ ಶ್ರೀಲಂಕಾ ಹಾಗೂ ಚೀನಾ ನಡುವಿನ ವ್ಯಾಪಾರ ವ್ಯವಹಾರಗಳಿಗೆ ಈ ಬಂದರು ಬಳಕೆಯಾಗ್ತಿದ್ದ ಕಾರಣಕ್ಕೆ ಇದನ್ನ ಚೀನಾ ಬೇ ಅಂತ ಕರೀತಾರೆ ಹೊರತು ಚೀನಾಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಇನ್ನು ಟ್ರೆನ್ಕೋಮಾಲಿಯಲ್ಲಿ ಸುಮಾರು 100,000 ಹೆಚ್ಚು ತಮಿಳರಿದ್ದಾರೆ. ಇದು ಸಾಕಷ್ಟು ಹಿಂದೂ ದೇವಾಲಯಗಳಿರುವ ಪ್ರದೇಶ. ಒಂದು ಕಾಲಕ್ಕೆ ಜಾಫ್ನಾ ಅರಸರ ಆಳ್ವಿಕೆಗೆ ಒಳಪಟ್ಟಿದ್ದ ಈ ಬಂದರು ಅಂತಾರಾಷ್ಟ್ರೀಯ ಸಾಗರ ವ್ಯಾಪಾರ ಕೇಂದ್ರವಾಗಿ ಕೂಡ ಗುರುತಿಸಿಕೊಂಡಿತ್ತು. ಇಲ್ಲಿ ಕೋಣೇಶ್ವರಂ ದೇವಾಲಯ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದ್ದು ರಾವಣನ ತಾಯಿ ಕೈಕಸಿ ಶಿವನನ್ನ ಪೂಜಿಸ್ತಾ ಇದ್ದ ಸ್ಥಳ ಇದು ಅಂತ ಹೇಳಲಾಗುತ್ತೆ. ಹಾಗೆಯೇ ಈ ಪ್ರದೇಶವನ್ನ ದಕ್ಷಿಣ ಕೈಲಾಸ ಅಂತ ಕೂಡ ಕರೀತಾರೆ. ಈ ಕೋಣೇಶ್ವರ ಆಲಯದಿಂದಲೇ ಇದನ್ನ ತಿರುಕೋಣಮಲೈ ಅಂತ ಕರೆಯಲಾಯಿತು. ಈ ಹೆಸರೇ ಬ್ರಿಟಿಷರ ಬಾಯಲ್ಲಿ ಅಪಭ್ರಂಶಗೊಂಡು ಟ್ರೆಂಕೋಮಾಲಿ ಅಂತ ಆಯಿತು. ಈಗ ಅದನ್ನು ಟ್ರೆಂಕೋಮಾಲಿ ಅಂತಾನೆ ಕರೀತಾರೆ. 16th ಈ ತಿರುಕೋಣಮಲೈ ಪೋರ್ಚುಗೀಸರ ಕೈವಶ ಆಯಿತು. ಆನಂತರ ಡಚ್ಚರ್ ಇಲ್ಲಿಗೆ ಬಂದರು, ಫ್ರೆಂಚರು ಬಂದರು. ಮುಂದೆ 1795 ವೇಳೆಗೆ ಇದು ಬ್ರಿಟಿಷರ ಕೈ ಸೇರಿತು. ಆನಂತರ ಈ ಬಂದರನ್ನ ಬ್ರಿಟಿಷರು ಸಾಕಷ್ಟು ಅಭಿವೃದ್ಧಿ ಮಾಡಿದರು. 2nd ವಿಶ್ವಯುದ್ಧದ ಸಮಯಕ್ಕೆ ಇದು ಅತ್ಯಂತ ಆಯಕಟ್ಟು
ಬಿಕ್ಕಟ್ಟಿನ ಜಾಗ ಅನ್ನಿಸ್ಕೊಳ್ತು. ಇದನ್ನ ಬ್ರಿಟಿಷ್ ರಾಯಲ್ ಏರ್ಫೋರ್ಸ್ನ ಬೇಸ್ ಮಾಡಿಕೊಳ್ಳಲಾಯಿತು. ಹಾಗೆಯೇ ಅವರ ನೌಕಾ ನೆಲೆಯಾಗಿ ಕೂಡ ಈ ತಿರುಕೋಣ ಮಲೈ ಬಳಕೆಯಾಗತೊಡಗಿತು. ಇಲ್ಲಿ ಡಚ್ ನ್ಯಾವಿಯ ಸಬ್ಮರಿನ್ ನಿಂತುಕೊಳ್ತಾ ಇತ್ತು. ಈಸ್ಟರ್ನ್ ಫ್ಲೀಟ್ ಇಲ್ಲಿಂದಲೇ ಆಪರೇಟ್ ಆಗ್ತಾ ಇತ್ತು. ಹೀಗೆ ಇಲ್ಲಿ ಬ್ರಿಟಿಷರು ಅತಿದೊಡ್ಡ ಏರ್ ಬೇಸ್ ಹಾಗೂ ನ್ಯಾವಲ್ ಬೇಸ್ ಅನ್ನು ನಿರ್ಮಾಣ ಮಾಡಿಕೊಂಡಿದ್ದ ಸಮಯದಲ್ಲೇ 1942ರಲ್ಲಿ ಇಂಪೀರಿಯಲ್ ಜಾಪನೀಸ್ ನ್ಯಾವಿ ಹಿಂದೂ ಸಾಗರದ ಮೇಲಿನ ದಾಳಿಯ ಸಂದರ್ಭದಲ್ಲಿ ಈ ತಿರುಕೋಣ ಮಲೈ ಬಂದರಿನ ಮೇಲೆ ಕೂಡ ದಾಳಿ ಮಾಡಿತು. ಹೀಗೆ ಎರಡನೇ ವಿಶ್ವಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಮಿತ್ರಪಡೆಗಳ ಅತ್ಯಂತ ಪ್ರಮುಖ ನೆಲೆ ಅನ್ನಿಸಿಕೊಂಡಿದ್ದ ಈ ತಿರುಕೋಣ ಮಲೈನಲ್ಲಿ ಬ್ರಿಟಿಷರು ತೈಲ ಸಂಗ್ರಹಕ್ಕಾಗಿ ದೊಡ್ಡ ದೊಡ್ಡ ಟ್ಯಾಂಕ್ಗಳನ್ನು ನಿರ್ಮಾಣ ಮಾಡಿದರು. ಇದು ಅತಿದೊಡ್ಡ ತೈಲ ಸಂಗ್ರಹಗಾರವಾಗಿ ಮಾರ್ಪಡಿತು. ಬ್ರಿಟಿಷರು ಎದ್ದು ಹೋದ ನಂತರ ಕೂಡ ಆ ತೈಲ ಸಂಗ್ರಹಗಾರ ಅಲ್ಲಿ ಹಾಗೆ ಉಳಿದಿದೆ. ಅದನ್ನೇ ಈಗ ಭಾರತ ಹಾಗೂ ಶ್ರೀಲಂಕಾದ ಆಯಿಲ್ ಕಾರ್ಪೊರೇಷನ್ಗಳು ಜಂಟಿಯಾಗಿ ಅಭಿವೃದ್ಧಿ ಮಾಡೋದಕ್ಕೆ ಹೊರಟಿವೆ. ಇಲ್ಲಿನ ಟ್ಯಾಂಕರ್ಗಳನ್ನು ದುರಸ್ತಿಪಡಿಸಿ ಹಾಗೆ ಮತ್ತಷ್ಟು ಟ್ಯಾಂಕ್ಗಳ ನಿರ್ಮಾಣ ಮಾಡುವ ಮೂಲಕ ಹೆಚ್ಚಿನ ಪ್ರಮಾಣದ ತೈಲವನ್ನು ದಾಸ್ತಾನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ತೈಲ ದರದ ಏರಿಳಿತಗಳನ್ನು ಸುಲಭವಾಗಿ ನಿಭಾಯಿಸೋದಕ್ಕೆ ಹಾಗೂ ಅತ್ಯಗತ್ಯ ಸಂದರ್ಭಗಳಲ್ಲಿ ಎರಡೂ ದೇಶಗಳ ತೈಲ ಬಳಕೆಗೆ ಈ ಒಪ್ಪಂದ ಹೆಚ್ಚು ಸಹಕಾರಿ ಕೂಡ ಆಗುತ್ತೆ. ಈ ಯೋಜನೆಯನ್ನು ಕೂಡ ತಾನೇ ಸಿದ್ಧಪಡಿಸಬೇಕು ಅಂತ ಚೀನಾ ತುದಿಗಾಲಲ್ಲಿ ನಿಂತಿತ್ತು ಮತ್ತು ಯಾವುದೇ ಕಾರಣಕ್ಕೂ ಭಾರತಕ್ಕೆ ಇಲ್ಲಿ ಅನುಮತಿ ಸಿಗದ ಹಾಗೆ ನೋಡಿಕೋಬೇಕು ಅಂತ ಚೀನಾ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿತ್ತಾದರೂ ಈಗ ಭಾರತ ಆ ಯೋಜನೆಯನ್ನು ತನ್ನ ಕೈವಶ ಮಾಡಿಕೊಂಡಿದೆ. ಇದು ಶ್ರೀಲಂಕಾ ಹಾಗೂ ಹಿಂದೂ ಮಹಾಸಾಗರದಲ್ಲಿ ತನ್ನ ಶಕ್ತಿಯನ್ನು ಪ್ರಭಾವವನ್ನು ಹಾಗೆ ಉಳಿಸಿಕೊಳ್ಳೋ ನಿಟ್ಟಲ್ಲಿ ಭಾರತಕ್ಕೆ ಸಿಕ್ಕ ಯಶಸ್ಸು ಅಂತ ಹೇಳಿದರೆ ಖಂಡಿತ ತಪ್ಪಾಗೋದಿಲ್ಲ. ಹೀಗೆ ಲಂಕೆಯಲ್ಲಿ ಚೀನಾದ ಪ್ರಯತ್ನಗಳನ್ನು ವಿಫಲಗೊಳಿಸಿರುವ ಭಾರತ ಅಷ್ಟಕ್ಕೆ ಸುಮ್ಮನಾಗಿಲ್ಲ. ಚೀನಾದ ಡಂಪಿಂಗ್ ಪಾಲಿಸಿ ವಿರುದ್ಧ ಕೂಡ ಭಾರತ ಸರಿಯಾದ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗ್ತಾ ಇದೆ. ಈ ಮೂಲಕ ಭಾರತೀಯ ಉದ್ದಿಮೆಗಳನ್ನು ಕಾಪಾಡುವ ನಿಟ್ಟಲ್ಲಿ ಭಾರತ ಅತಿ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ಸಾಮಾನ್ಯವಾಗಿ ಚೀನಾ ಎಲ್ಲ ದೇಶಗಳನ್ನು ಹಾಳು ಮಾಡೋದಕ್ಕೆ ಬಳಕೆ ಮಾಡೋದು ತನ್ನ ಡಂಪಿಂಗ್ ತಂತ್ರಗಾರಿಕೆಯನ್ನು. ಸಾಮಾನ್ಯವಾಗಿ ಚೀನಾ ಏನು ಮಾಡುತ್ತೆ ಅಂದರೆ ಯಾವುದೇ ಒಂದು ವಸ್ತುವನ್ನು ಮಾರುಕಟ್ಟೆ ದರಕ್ಕಿಂತ ಕಡಿಮೆ ಬೆಲೆಗೆ ಭಾರತದ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋದಕ್ಕೆ ಶುರು ಮಾಡುತ್ತೆ. ಹೀಗೆ ಯಾವಾಗ ಚೀನಾ ಅಂಡರ್ ಸೇಲ್ ಮಾಡೋದಕ್ಕೆ ಮುಂದಾಗುತ್ತೋ ಭಾರತೀಯ ಖರೀದಿದಾರರು ಚೀನಾದ ವಸ್ತುಗಳನ್ನೇ ಹೆಚ್ಚು ಹೆಚ್ಚು ಖರೀದಿ ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ಅದರಿಂದ ಏಟು ಬೀಳೋದು ಭಾರತೀಯ ತಯಾರಿಕಾ ಕಂಪನಿಗಳಿಗೆ. ಈ ಕೆಟ್ಟ ಪೈಪೋಟಿಯನ್ನು ಎದುರಿಸಲಾಗದೆ ದೇಶೀಯ ಕಂಪನಿಗಳು ಬೇಗ ನಷ್ಟಕ್ಕೀಡಾಗಿ ಬಾಗಿಲು ಮುಚ್ಚುತ್ತವೆ. ಆ ನಂತರದಲ್ಲಿ ಇಡೀ ಮಾರುಕಟ್ಟೆಯಲ್ಲಿ ಸ್ಪರ್ಧೆಯೇ ಇಲ್ಲದ ಹಾಗಾಗಿ ಚೈನಾ ಕಂಪನಿಯದ್ದೇ ಕಾರುಬಾರು ಆರಂಭ ಆಗುತ್ತೆ. ಆಮೇಲೆ ಅವರು ಹೇಳಿದ ಬೆಲೆಗೆ ಸರಕು ಖರೀದಿ ಮಾಡಬೇಕಾಗಿ ಬರುತ್ತೆ. ಆಗ ಹಿಂದೆ ಕಡಿಮೆ ಬೆಲೆಗೆ ಕೊಟ್ಟು ನಷ್ಟ ಉಂಟು ಮಾಡಿಕೊಂಡಿದ್ದನ್ನು ಕೂಡ ಚೀನಾ ಲಾಭ ಮತ್ತು ಬಡ್ಡಿಯ ಸಮೇತ ವಸೂಲು ಮಾಡುತ್ತೆ. ಇದು ಭಾರತ ಸೇರಿದ ಹಾಗೆ ಎಲ್ಲ ದೇಶಗಳ ಜೊತೆಗೂ ಚೀನಾ ಆಡ್ತಾ ಇದ್ದ ಆಟ. ಇದರಿಂದ ಭಾರತೀಯ ಸಣ್ಣ ಉದ್ದಿಮೆಗಳು, ಇಲ್ಲಿನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು ನಷ್ಟಕ್ಕೀಡಾಗ್ತಾ ಇದ್ವು. ಹೀಗಾಗಿ ಚೀನಾ ಅಂಡರ್ ಸೇಲ್ ಮಾಡ್ತಾ ಇದ್ದ ಸುಮಾರು 5 ವಸ್ತುಗಳನ್ನು ಗುರುತಿಸಿರುವ ಭಾರತ ಅವುಗಳ ಮೇಲೆ ಆಂಟಿ ಡಂಪಿಂಗ್ ಡ್ಯೂಟಿಯನ್ನು ವಿಧಿಸೋದಕ್ಕೆ ಮುಂದಾಗಿದೆ. ಇಲ್ಲಿ ಇದನ್ನೆಲ್ಲ ನೋಡಿಕೊಳ್ಳೋದು ಮತ್ತು ಮಾರುಕಟ್ಟೆಯ ಬೆಲೆಗಿಂತ ಕಡಿಮೆ ಬೆಲೆಗೆ ಯಾವ್ಯಾವ ವಸ್ತುಗಳು ಸರಬರಾಜು ಆಗ್ತಾ ಇವೆ ಅನ್ನೋ ಬಗ್ಗೆ ಅಧ್ಯಯನವನ್ನು ನಡೆಸಿ ಮಾಹಿತಿಯನ್ನು ಕೊಡೋದು DGTR ಅಂದರೆ ಡೈರೆಕ್ಟರ್ ಜನರಲ್ ಆಫ್ ಟ್ರೇಡ್ ರೆಮಿಡೀಸ್ನ ಕೆಲಸ. ಇದು ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಟ್ರೇಡ್ ಅಂಡ್ ಕಾಮರ್ಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸಂಸ್ಥೆ. ಈ DGTR ಯಾವ ವಸ್ತುಗಳು ಯಾವ ದೇಶದಿಂದ ಡಂಪ್ ಆಗ್ತಾ ಇವೆ ಅನ್ನೋ ಬಗ್ಗೆ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡುತ್ತೆ. ಹಾಗೆ ಆಂಟಿ ಡಂಪಿಂಗ್ ಡ್ಯೂಟಿ ವಿಧಿಸುವ ಬಗ್ಗೆ ಶಿಫಾರಸನ್ನು ಕೂಡ ಮಾಡುತ್ತೆ. ಅದರಂತೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಚೀನಾದ ವಸ್ತುಗಳ ಮೇಲೆ ಆಂಟಿ ಡಂಪಿಂಗ್ ಡ್ಯೂಟಿಯನ್ನು ವಿಧಿಸುವ ತೀರ್ಮಾನವನ್ನು ಮಾಡಿದೆ. ಇಲ್ಲಿ ಸೋಡಿಯಂ ಹೈಡ್ರೋಸಲ್ಫೇಟ್, ಸೋಲಾರ್ ಪ್ಲೇಟ್ಗಳಲ್ಲಿ ಬಳಕೆಯಾಗುವ ಸಿಲಿಕಾನ್ ಸಿಲಿಯಂಟ್, ಹಾಗೆ ACಗಳಲ್ಲಿ ಬಳಕೆ ಮಾಡುವ ಹೈಡ್ರೋಫ್ಲೋರೋಕಾರ್ಬನ್ ಮತ್ತು ರಿಫ್ರಿಜರೇಟರ್ ತಯಾರಿಕೆಯಲ್ಲಿ ಬಳಕೆಯಾಗುವ ಹೈಡ್ರೋಫ್ಲೋರೋಕಾರ್ಬನ್ ಬ್ಲೆಂಡ್ಸ್, ಹಾಗೆ ಟ್ರೈಲರ್ ಆಕ್ಸಲ್ಗಳು ಮತ್ತು ಜಿಪ್ಸಮ್ ಪೌಡರ್ಗಳ ಮೇಲೆ ಈ ತೆರಿಗೆಯನ್ನು ವಿಧಿಸಲಾಗ್ತಾ ಇದೆ. ಇದು 5 ವರ್ಷಗಳ ಕಾಲಾವಧಿಗೆ ಅನ್ವಯ ಆಗಲಿದ್ದು, ಈ ಕ್ರಮದಿಂದಾಗಿ ಚೀನಾದ ವಸ್ತುಗಳು ಭಾರತೀಯ ಮಾರುಕಟ್ಟೆಯನ್ನು ಹಳ್ಳ ಹಿಡಿಸುವುದು ತಪ್ಪುತ್ತೆ. ಈ ಆಂಟಿ ಡಂಪಿಂಗ್ ಡ್ಯೂಟಿಯನ್ನು ವಿಧಿಸೋದ್ರಿಂದಾಗಿ ಚೀನಾದ ವಸ್ತುಗಳು ಭಾರತದಲ್ಲಿ ತಯಾರಾಗುವ ವಸ್ತುಗಳ ಬೆಲೆಗೆ ಸರಿಸಮಾನವಾಗೋದ್ರಿಂದ ಕಡಿಮೆ ಬೆಲೆಗೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಭಾರತದ ವ್ಯಾಪಾರಿಗಳು ಚೀನಾದ ವಸ್ತುಗಳನ್ನು ಆಮದು ಮಾಡಿಕೊಳ್ಳೋದು ನಿಲ್ಲುತ್ತೆ. ಇದರಿಂದ ಭಾರತ ಚೀನಾದ ನಡುವಿನ ಟ್ರೇಡ್ ಡೆಫಿಸಿಟ್ ಕೂಡ ಕಡಿಮೆ ಆಗುತ್ತೆ. ಸದ್ಯಕ್ಕೆ ಭಾರತ ಹಾಗೂ ಚೀನಾದ ನಡುವೆ ಈ ವರ್ಷ ಸುಮಾರು $114 ಬಿಲಿಯನ್ ವ್ಯಾಪಾರ ವಹಿವಾಟು ನಡೆದಿದ್ರೆ, ಅದರಲ್ಲಿ ಭಾರತ ಚೀನಾಗೆ ಸುಮಾರು 26.5 ಬಿಲಿಯನ್ ರಫ್ತು ಮಾಡಿದೆ. ಹಾಗೆಯೇ 87.9 ಬಿಲಿಯನ್ ಆಮದು ಮಾಡಿಕೊಂಡಿದೆ. ಇಲ್ಲಿ ಭಾರತ ಸುಮಾರು $60 ಬಿಲಿಯನ್ ವ್ಯಾಪಾರ ಕೊರತೆಯನ್ನು ಅನುಭವಿಸ್ತಾ ಇದೆ. ಇದನ್ನು ಇನ್ನಷ್ಟು ಕಡಿಮೆ ಮಾಡುವ ನಿಟ್ಟಲ್ಲಿ ಭಾರತ ಸರ್ಕಾರ ತೀವ್ರವಾದ ಕ್ರಮಗಳನ್ನು ಕೈಗೊಳ್ಳುತ್ತಾ ಇದ್ದು, ಈ ತೆರಿಗೆ
ಭಾರತೀಯ ಉದ್ಯಮಿಗಳನ್ನು ಪ್ರೋತ್ಸಾಹಿಸೋದರ ಜೊತೆಗೆ ಚೀನಾದ ಮೇಲಿನ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡುತ್ತೆ. ಈ ವಸ್ತುಗಳು ಭಾರತದಲ್ಲೇ ತಯಾರಾಗಿ ಮಾರುಕಟ್ಟೆಯನ್ನು ಕಂಡುಕೊಂಡ್ರೆ ಮುಂದೆ ಅವುಗಳ ಬೆಲೆ ಕೂಡ ಇಳಿಕೆಯಾಗುವ ಸಾಧ್ಯತೆ ಇರುತ್ತೆ ಅನ್ನೋ ಕಾರಣಕ್ಕೆ ಭಾರತ ಈ ಕ್ರಮಕ್ಕೆ ಮುಂದಾಗ್ತಾ ಇದೆ. ಇದು ಗೆಳೆಯರೆ, ಚೀನಾ ಅನ್ನೋ ಪರಮಶತ್ರುವನ್ನು ಭಾರತ ಎಲ್ಲ ಕಡೆಗಳಲ್ಲೂ ಕಟ್ಟಿ ಹಾಕೋದಕ್ಕೆ ಮಾಡ್ತಾ ಇರೋ ಪ್ರಯತ್ನಗಳ ಕುರಿತಾದ ವಿವರ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.